ಆಫೀಸರ್ಸ್ಗಳಿಗೆ ಯಾಕಿದು ಅನ್ವಯ ಆಗೋದಿಲ್ಲ ಮಾನ್ಯ ಮಧು ಸರ್ ಅಲ್ವಾ ಸರ್ ಕರ್ನಲ್ ಸರ್ ಅಲ್ಲ ಅದೇ ಆಫೀಸರ್ಸ್ಗಳಿಗೂ ಇದನ್ನ ಮಾಡಿಬಿಟ್ರೆ ಅವಾಗ ಬಿಸಿಗೆ ಮುಟ್ತಾ ಇತ್ತು ಈಗೆಲ್ಲ ಮಾತಾಡ್ತಾ ಇದ್ರಲ್ಲ ಆಫೀಸರ್ಸ್ಗಳು ಅವಾಗ ಗೊತ್ತಾಗಿರೋದು ಆಮೇಲೆ 4 ವರ್ಷ ಮಾಡಿದ್ರೆ ಅದನ್ನ 5 ವರ್ಷ ಮಾಡಿ ರೂಲ್ಸ್ ಪ್ರಕಾರ 5 ವರ್ಷ ಆದರೆ ಎಕ್ಸ್ ಸರ್ವಿಸ್ ಮ್ಯಾನ್ ಆಗ್ತಾನೆ ಯಾಕಾಗಲ್ಲ ಆಮೇಲೆ ಯಾವ್ಯಾವುದ್ರಲ್ಲಿ ಕೊಟ್ಬಿಡ್ತೀರಾ ಸರ್ ನೀವು ಅವ್ರನ್ನ ಎಕ್ಸ್ ಸರ್ವಿಸ್ ಮ್ಯಾನ್ ಕೋಟಾದ ಅಡಿಯಲ್ಲಿ ಅರುಣ್ ನೀವು ಕೇಳಿರೋ ಪ್ರಶ್ನೆಗೆ ಈ ಒಂದು ಈ ಗಲಾಟೆ ಯಾವಾಗ ಸ್ಟಾರ್ಟ್ ಆಯಿತು ಆಗಲೇ ಎಷ್ಟೊಂದು ಗೌರ್ಮೆಂಟ್ ಸ್ಟೇಟ್ ಗೌರ್ಮೆಂಟ್ಸು ಮತ್ತು ಸೆಂಟ್ರಲ್ ಗೌರ್ಮೆಂಟ್ ಹೇಳಿದ್ದಾರೆ ನನಗೆ 30 ಸೆಕೆಂಡ್ಸ್ ಕೊಡಿ ಜಾಸ್ತಿ ಯಾವ ಗ್ಯಾರಂಟಿ ಇದೆ ಹೇಳ್ತೀನಿ ದಯವಿಟ್ಟು ಗೌರ್ಮೆಂಟ್ ಹೇಳಿರುವಂಥದ್ದು ಈ ಒಂದು ಸೈನಿಕರ ಸೈನಿಕರ ವಿಚಾರದಲ್ಲಿ ಇಲ್ಲ ಅರುಣ್ ದಯವಿಟ್ಟು ಹೀಗೆ ಹೇಳ್ಬಿಡಿ ಸೈನಿಕರ ವಿಚಾರದಲ್ಲಿ ನಮ್ಮ ಸರ್ಕಾರ ಯಾವುದು ಲೋಪದೋಷ ಮಾಡಲ್ಲ ಕೇಳಿ ದಯವಿಟ್ಟು ಯೂನಿಯನ್ ಗೌರ್ಮೆಂಟ್ ಅವರು ಹೇಳಿದರೆ ಹೋಮ್ ಆ್ಯಂಡ್ ಡಿಫೆನ್ಸ್ ಮಿನಿಸ್ಟ್ರಿನಲ್ಲಿ 10% ಪೋಸ್ಟ್ ಕೊಡ್ತೀವಿ ಅಂದ್ಬಿಟ್ಟು ಆರ್ಮಿ ಜನರಲ್ ಅವರು ಮತ್ತು ರಾಜನಾಥ್ ಸಿಂಗ್ ಅವರು ಹೇಳಿದರೆ 10% ಆಫ್ ದಿ ಜಾಬ್ಸ್ ಇನ್ ದಿ ಇಂಡಿಯನ್ ಕೋಸ್ಟ್ ಗಾರ್ಡ್ಸ್ ವಿಲ್ ಬಿ ರಿಸರ್ವ್ ಫಾರ್ ಅಗ್ನಿವೀರ್ಸ್ ಅಂದ್ಬಿಟ್ಟು ಸೆಂಟ್ರಲ್ ಆರ್ಮ್ಡ್ ಫೋರ್ಸಸ್ಸಲ್ಲಿ ಸೆಂಟ್ರಲ್ ಆರ್ಮ್ಡ್ ಪೊಲೀಸ್ ಫೋರ್ಸಸ್ಸಲ್ಲಿ ಮತ್ತು ಅಸ್ಸಾಂ ರೈಫಲ್ಸಲ್ಲಿ ನಾವು ನಿಮಗೆ ಜಾಗ ಕೊಡ್ತೀವಿ ಅಂತ ಹೇಳಿದ್ದಾರೆ ಮಿನಿಸ್ಟ್ರಿ ಆಫ್ ಪೋರ್ಟ್ಸ್ ಶಿಪ್ಪಿಂಗ್ ವಾಟರ್ವೇಸ್ನವ್ರು ಹೇಳಿದ್ದಾರೆ ನಾವು ನಿಮಗೆ ಜಾಗ ಕೊಡ್ತೀವಿ ಅಂತ ಮಿನಿಸ್ಟ್ರಿ ಆಫ್ ಸಿವಿಲ್ ಏವಿಯೇಷನ್ ಹೇಳಿದ್ದಾರೆ ನಿಮಗೆ ಟೆಕ್ನಿಕಲ್ ಕೆಪಬಿಲಿಟಿ ಏನಿದೆ ನಾವು ಅಲ್ಲಿ ಕರ್ಕೋತೀವಿ ಅಂದ್ಬಿಟ್ಟು ಅದಾದಮೇಲೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ಆಫ್ ಓಪನ್ ಸ್ಕೂಲಿಂಗ್ ಅವ್ರು ಹೇಳಿದ್ದಾರೆ ನಾವು ನಿಮಗೆ ಸ್ಪೆಷಲ್ ಆಗಿ ಕೋರ್ಸಸ್ ಮಾಡ್ತೀವಿ 10th ಮತ್ತು 12th ಸರ್ಟಿಫಿಕೇಟ್ಸ್ ಕೊಡ್ತೀವಿ ಅಂದ್ಬಿಟ್ಟು ಯೂನಿಯನ್ ಮಿನಿಸ್ಟರ್ ಹರ್ಜೀತ್ ಸಿಂಗ್ ಅವರು ಸೂರಿ ಅವರು ಹೇಳಿದ್ದಾರೆ ಇವ್ರು ಯಾರ್ಯಾರು ಅಗ್ನಿವೀರ್ಸ್ ಅಂತ ಬರ್ತಾರೆ ಸ್ಟೇಟ್ ಓನ್ ಎಂಟರ್ಪ್ರೈಸಸ್ ಅಲ್ಲಿ ಹೌಸಿಂಗ್ ಅಂಡ್ ಪೆಟ್ರೋಲಿಯಂ ಮಿನಿಸ್ಟರ್ಸ್ ಅಲ್ಲಿ ಕೊಡ್ತೀವಿ ಅಂತ ಕರ್ನಾಟಕ ಸರ್ಕಾರನೂ ಹೇಳಿದೆ ದಯವಿಟ್ಟು ಕೇಳಿಸ್ಕೊಳ್ಳಿ ನಾನು ದಯವಿಟ್ಟು ನೋಡಿ ಹೇಳ್ತಾ ಇರ್ಬೇಕಾದ್ರೆ ನೀವು ಲಿಸ್ಟ್ ಮಾಡಿದ್ರಲ್ಲ ಮತ್ತೆ ನೀವು ಹೇಳ್ತಿದ್ರಲ್ಲ ಅಪಾಯಿಂಟ್ಮೆಂಟ್ ಕೊಟ್ಬಿಡಿ ನೀವು ಲೆಟರ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಅರ್ಥ ಮಾಡ್ಕೊಳ್ಳಿ ಮುಗಿಸ್ಬಿಡ್ತೀನಿ ಆಮೇಲೆ ಮಾತಾಡಿ ನೀವು ಹೇಳಿದ್ರಲ್ಲ ಈ ಒಂದು ಜಿಯೋ ಪೊಲಿಟಿಕಲ್ ಸಿಚುಯೇಷನ್ ಅಲ್ಲಿ ಏನಿದ್ದೀವಿ ನಮ್ಮ ಆರ್ಮಿದು ಟೋಟಲ್ ನಿಮ್ಗೆ 20 ಲ್ಯಾಕ್ಸ್ ಇದಾರೆ ಅಂತ ಅನ್ಕೊಳ್ಳಿ ಎನ್ಕೊಳ್ಳೋದಲ್ಲ ಇದು ಇರೋದು ಸತ್ಯ ಅದು ಇವತ್ತು 50,000 ಜನ ಎವ್ರಿ ಇಯರ್ ಆಚೆ ಬರ್ತಾ ಇದಾರೆ ಅವ್ರನ್ನ ರಿಪ್ರೆಸ್ಮೆಂಟ್ಗೆ ಏನ್ ಮಾಡ್ತಾ ಇದೀವಿ ನಾವು ಏನಾನ ಕಾರ್ಯಕ್ರಮ ಆಯ್ತಾ ನಮ್ಮ ಹತ್ರ ಹಳೇದು ಇಲ್ಲ ಇವತ್ತು ನಾವು 17-21 ಯಾಕೆ ತಗೋತಿದೀವಿ ಅಂತ ಹೇಳಿದ್ರೆ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಸರ್ ನೀವು ಒಬ್ಬ ಮಿಲಿಟರಿ ಪರ್ಸನ್ ಅದಕ್ಕೋಸ್ಕರ ಹೇಳ್ತಾ ಇರೋವಂಥದ್ದು ನಮಗೆ 3,600 ಕಿಲೋಮೀಟರ್ ಗಟ್ಟಲೆ ನಮಗೆ LAC ಇದೆ ಇವರು ಕಾಂಗ್ರೆಸ್ ಅವರು ಕೊಡುಗೆ ಮಾಡಿಕೊಟ್ಟು ಹೋಗಿದಾರಲ್ಲ ಅದು 3,600 ಲೈನ್ ಆಫ್ ಆಕ್ಚುಯಲ್ ಕಂಟ್ರೋಲು ಮತ್ತೆ 750 ಕಿಲೋಮೀಟರ್ LOC ಈ ಒಂದು ಸ್ಥಿತಿಯ ಮಾನಸಿಕತೆ ಇರುವಂತ ಒಂದು ನಮ್ಮ ದೇಶದ ಸುಭದ್ರತೆ ಮಾಡ್ಕೋಬೇಕು ಅಂತಿರೋ ಒಂದು ಅಲ್ರಿ ನೀವೆಲ್ಲ ಏನೇ ಲಿಸ್ಟ್ ಮಾಡಿದಾರಲ್ಲ ಶಿಪ್ಪಿಂಗ್ ಡಿಫೆನ್ಸ್ ಹೋಮ್ ಇದೆಲ್ಲ ಆಶ್ವಾಸನೆ ಗೆಜೆಟ್ ನೋಟಿಫಿಕೇಶನ್ ಆಗಿಲ್ಲ ಸರ್ ಹೇಳ್ಬೇಡಿ ನೀವು ಆಶ್ವಾಸನೆ ರೀ ನಮ್ಮ ಇವರೆಲ್ಲ ಸೇಲ್ಸ್ ಅಲ್ಲ ಸೇಲ್ಸ್ ಮ್ಯಾನ್ ತರ ತಂದೋ ಒಂದು ಬ್ಯಾಡ್ ಪ್ರಾಡಕ್ಟ್ ಬಂದಿರೋದೇ June 14 ಪ್ರಾಡಕ್ಟ್ ನಟರಾಜ್ ಗೌಡ ಕರ್ನಲ್ ಸರ್ ನಂದು ಸ್ಮಾಲ್ ಇದ್ರಲ್ಲಿ ನನಗಿರುವಂತ ಅನುಮಾನವನ್ನು ಕೇಳ್ತಾ ಇದೆ ಈಗ ಇರುವಂತ ರೂಲ್ಸ್ ನ ಪ್ರಕಾರ 15 ವರ್ಷ ಆದ್ಮೇಲೆ ಸೆಲ್ಫ್ ರಿಟೈರ್ಮೆಂಟ್ ತಗೊಂಡು ವಾಪಸ್ ಬರ್ಬೋದು ಅಲ್ವಾ ಇದೇ ಅಲ್ವಾ ಸರ್ ಈಗ ಅವ್ರು ತುಂಬಾ ಜನ ಬರುವಂತದ್ದು ಅವ್ರಿಗೆ ಯಾವ ಗ್ಯಾರಂಟಿ ಇದೆ ಅವ್ರಿಗೆ ಕೆಲಸ ಸಿಗುತ್ತೆ ಅಂತ ಹೇಳಿ ನೋ ಗ್ಯಾರಂಟಿ ಅಲ್ವಾ ಅವ್ರು ಬರೋದು ಯಾವ್ದ್ರ ಮೇಲೆ ನನಗೆ ಏನೋ ವಾಪಸ್ ಹೋದ ನಂತರ ಒಂದು ಕಾನ್ಸ್ಟೇಬಲ್ ಆದರೂ ಆಗ್ತೀನಿ ಪೊಲೀಸ್ ಅಲ್ಲಿ PSI ಆದರೂ ಆಗ್ತೀನಿ ಡಿಗ್ರಿ ಆಗಿದ್ರೆ ನಾನು ಎಕ್ಸಾಮ್ ಬರ್ಕೊಳ್ತೀನಿ ಅಂತ ಬರ್ತಾರೆ ಅವ್ರಿಗೆ ಯಾವ ಗ್ಯಾರಂಟಿ ಸರ್ ಅವ್ನು 20 ವರ್ಷಕ್ಕೆ ಹೋಗಿ ಆರ್ಮಿ ಸೇರ್ಕೊಂಡು ಗ್ಯಾರಂಟಿ ಇಲ್ಲ ಆಶ್ವಾಸನೆ ಇದೆ ಆರ್ಮಿ ಮೇನು ನನ್ನ ಒಂದು ವೈಯಕ್ತಿಕ ನೀವು ಅಲ್ಲ ನೀವು ಆರ್ಮಿಗೆ ಸೇರ್ಕೋಬೇಕಾದಾಗ ದುಡ್ಡು ಎಷ್ಟು ಬರುತ್ತೆ ಅಂತ ಸೇರ್ಕೊಂಡ್ರೆ ಅಥವಾ ನಮ್ಮ ದೇಶಕ್ಕೆ ನಾವು ಕೊಡುಗೆ ಕೊಡಬೇಕು ಅಂತ ನಾವು ಸೇರ್ಕೊಂಡ್ರೆ ನೀವು ಹೇಳ್ಬಿಡಿ ಅದೇ ರೀತಿಲಿ ನಮ್ಮ ಸರ್ಕಾರನೂ ಎಲ್ಲಾ ಸ್ಟೇಟ್ ಗೌರ್ಮೆಂಟ್ಸ್ ಆಗಿರ್ಬೋದು ಅಥವಾ ಸೆಂಟ್ರಲ್ ಗೌರ್ಮೆಂಟ್ ಆಗಿರ್ಬೋದು ನಾವೇ ಕೊಟ್ಟಿದೀವಿ ಸ್ಕೀಮ್ ಇಂಟ್ರೊಡ್ಯೂಸ್ ಆಗಿರೋದೆ June 14 ಈ ವಿಚಾರದಲ್ಲಿ ಈಗ ಅದನ್ನ ಕೇಳಬೇಕು ಪ್ರಶ್ನೆಯನ್ನ ಮಾಡಬೇಕು ಕೇಳುವಂತ ದೇಶಕ್ಕೆ ಬೆಂಕಿ ಹಚ್ಚಬೇಡಿ ನೀವು 4 ವರ್ಷ ಗುತ್ತಿಗೆ ಕಾರ್ಮಿಕರಲ್ಲ ದೇಶದ ಯೋಧರ ಗುತ್ತಿಗೆ ಕಾರ್ಮಿಕರಲ್ಲ ದೇಶದ ಯೋಧರು ಗುತ್ತಿಗೆ ಕಾರ್ಮಿಕರಲ್ಲ ಪೆನ್ಷನ್ ಕೊಡಕ್ಕೆ ನಿಮ್ಮ 50
ನಿಮಿಷ ನಾನೊಂದು ಪ್ರಶ್ನೆ ಇದೆ, ಈ ರೀತಿ ಬೆಂಕಿ ಹಚ್ಚೋರ್ನ ಏನ್ ಮಾಡ್ಬೇಕು? ಯಾರದ ಹಚ್ಚೋರು? ನೋಡಿ ಯಾರು, ನಾನು ಒಂದ್ ನಿಮಿಷ ನಟರಾಜ್ಗೌಡ್ರೆ, ನಾನು ಅನೇಕ ರೀತಿಯಾದಂತ ನ್ಯಾಷನಲ್ ಅವ್ರು ಹೋಗಿ ಅಲ್ಲಿ ನ್ಯಾಷನಲ್ ಟಿ ಅವ್ರು ಹೋಗಿ ಮಾತನಾಡ್ತಿರೋ ನಾನು ಕೇಳಿಸ್ಕೊಳ್ತಾ ಇದೆ. ಸರಿ, ಅವ್ರು ಯಾರು ಅದಕ್ಕೆ ಸಂಬಂಧಪಟ್ಟವರೇ ಅಲ್ಲ. ನಾವು ಯುವಕರಿಗೋಸ್ಕರ ಬಂದಿದ್ದೀವಿ ಅಂತಾರೆ. ಈ ಬೆಂಕಿ ಹಚ್ಚೋದು, ನನ್ನ ದೇಶದ ಆಸ್ತಿಯನ್ನು ಹಾಳು ಮಾಡುವಂತದ್ದು, ಇವ್ರನ್ನ ಈ ದೇಶದ ಆಸ್ತಿ ಅಂತ ಕರಿಬೇಕಾ ನಾವು? ಇಲ್ಲ, ಕರಿಬಾರ್ದು, ಕರಿಬಾರ್ದು. ಅದಕ್ಕೆ ಬೆಂಕಿ ಯಾಕೆ ಹಚ್ಚುತ್ತಾರೆ? ತಪ್ಪು, ನನ್ನ ಟ್ರೈನ್ಗಳಿಗೆ ಯಾಕೆ ಬೆಂಕಿ? ಈಗ ಅದನ್ನ ಪ್ರಶ್ನೆ ಮಾಡ್ಬೋದು, ನೀವು ಗೌರ್ನಮೆಂಟ್ ಪ್ರಶ್ನೆ ಮಾಡ್ಬೋದು. ನೀವು ಕೆಲಸ ಮಾಡಿ ಒಂದ್ ನಿಮಿಷ ನೋಡಿ, ಏನಂದ್ರೆ ನಾಲ್ಕು ವರ್ಷ ಆದ್ಮೇಲೆ ಅವರ ಭವಿಷ್ಯ ಏನು? ಒನ್ ರ್ಯಾಂಕ್ ಒಂದ್ ಪೆನ್ಷನ್, ಒಂದ್ ನಿಮಿಷ ನನ್ನ ಮಾತು ಕೇಳ್ಬಿಡಿ. ಒನ್ ರ್ಯಾಂಕ್ ಒಂದ್ ಪೆನ್ಷನ್ ಅಂದ್ರು 2013-14. ಈಗ ಹೇಳ್ತಾರೆ ನೋ ರ್ಯಾಂಕ್ ನೋ ಪೆನ್ಷನ್, ನಾವು ಗುತ್ತಿಗೆ ಕಾರ್ಮಿಕ ಇರ್ತಾರ ತಗೊಂತೀವಿ ಅವ್ರನ್ನ, ನಾಲ್ಕು ವರ್ಷ ಆದ್ಮೇಲೆ ಅವ್ರನ್ನ ಆಚೆ ಕಳಿಸ್ತೀವಿ ಅಂತ. ನೀವು ಈಗ ನೀವಿಲ್ಲ, ಒಂದ್ ನಿಮಿಷ, ನೀವು ಆಶ್ವಾಸನೆ ಕೊಡಬಹುದು ಇಲ್ಲಿ ಜಾಬ್ ಇಲ್ಲ. ಒಂದ್ ನಿಮಿಷ ಅರುಣ್ ನಿಮಗೆ ಅವಕಾಶ ಕೊಡ್ತೀನಿ ಸರ್. ನಾನು ಯಾಕೆ ಒಂದು ಆಡ್ ಆನ್ ಮಾಡಿ ಹೇಳ್ತಾ ಇದ್ದೀನಿ ನಿಮಗೆ, ಬೆಂಕಿ ಹಚ್ಚೋ ವಿಚಾರದಲ್ಲಿ ನಾನು ಒಂದು ಆಡ್ ಆನ್ ಮಾಡ್ತಾ ಇದ್ದೀನಿ. ಏನು ಅಂತಂದ್ರೆ, ಈ ಕೋಚಿಂಗ್ ಸೆಂಟರ್ಗಳ ಹಾವಳಿ ನಿಮಗೂ ಗೊತ್ತಿರಬೇಕಲ್ವಾ ಸರ್? ಸರಿ, ಬಿಹಾರದಲ್ಲಿ ಯು ಪಿ ಎಲ್ಲಿ ಹೇಗಿದೆ ಅಂತ ಹೇಳಿ. ಸರಿ, ಇವರೆಲ್ಲ ನಾನು ನಿನ್ನನ್ನು ಸೇರಿಸ್ತೀನಿ ಅಂತ ಕೆಲಸಕ್ಕೆ ಸೇರಿಸ್ಕೊಂಡಿರೋರು ಅಲ್ಲಿ ಮಾತಾಡಿಸ್, ನಾನು ಹೇಳೋದಲ್ಲ, ನ್ಯಾಷನಲ್ ಟಿ ಅವ್ರು ಮಾತನಾಡಿಸಿದಾಗ ಅಲ್ಲಿರುವಂಥವ್ರು ಹೇಳ್ತಾ ಇದ್ದಿದ್ದನ್ನು ಕೇಳಿಸ್ಕೊಂಡಿದ್ದಕ್ಕೆ ಹೇಳ್ತಾ ಇದ್ದೀನಿ. ಆ ಕೋಚಿಂಗ್ ಸೆಂಟರ್ ಅವರು ಮಾಡ್ತಾ ಇರುವಂಥ ಕಿತಾಪತಿಗಳಿವೆಲ್ಲ ಇರ್ಬೋದು. ಈಗ ಯಾರಾದ್ರೂ ಜಾಬಿಗೆ ಸೇರಿಸಕ್ ಆಗ್ರೆ ಅದೆಲ್ಲ ಮಾಡ್ಬೋದು. ಅಲ್ಲ, ಅವ್ರ ಕಿತಾಪತಿ ಯಾಕಂದ್ರೆ ನೀವು ಅಗ್ನಿವೀರ್ ಸ್ಕೀಮ್ ಇಡ್ರಿ, ಅಗ್ನಿಪಥ ಸ್ಕೀಮ್ ಇಡ್ರಿ, ಅಥವಾ ರೆಗ್ಯುಲರ್ ರೆಕ್ರೂಟ್ಮೆಂಟ್ ಇಡ್ರಿ, ಅವ್ರ ಕೋಚಿಂಗ್ ಸೆಂಟರ್ಸ್ ಅಂತ ನಡೀತಾವ. ಕೆಲಸ ಕೊಡಿಸ್ತೀನಿ ಅನ್ನೋ ಗ್ಯಾರಂಟಿ ಇರುತ್ತೆ ಸರ್? ಅಲ್ಲ, ಕೆಲಸ ಯಾರು ಕೊಡ್ಸಕ್ ಆಗಲ್ಲ, ಕೋಚಿಂಗ್ ಕೊಡಿಸ್ಬೋದು. ಅಂದ್ರೆ ನೀವ್ ಏನ್ ಹೇಳಿದ್ರ, ಕೋಚಿಂಗ್ ಸೆಂಟರ್ಸ್ ಬಂದ್ ಆಗ್ತಾವ ಅಂತ ಅರ್ಥ ಕೊಡಕತ್ತೀರಿ? ಅದು ದಟ್ ಇಸ್ ನಾಟ್ ದ ರೀಸನ್. ನಾನಲ್ಲ ಅಲ್ಲಿ ಮಾತಾಡಿದ್ದೇನೆ ಹೇಳ್ತಾ ಇದ್ದೀನಿ, ಮಾತಾಡಿರೋದನ್ನ ಹೇಳ್ತಿದ್ದೀನಿ ಬಿಹಾರದಲ್ಲಿ. ಆಮೇಲೆ ಬಿಹಾರದ ಇನ್ನೊಂದು ಆಡ್ ಆನ್ ಮಾಡಿ ಹೇಳ್ಬಿಡ್ತೀನಿ ಸರ್, ವಾಪಸ್ ಬಂದು ನಿಮ್ಗೆ ಕೊಡ್ತೀನಿ, ವಾಪಸ್ ಬಂದು ನಿಮ್ಗೆ ಅವಕಾಶ ಕೊಡ್ತೀನಿ. ಬಿಹಾರದಲ್ಲಿ ಪರಿಸ್ಥಿತಿ ಏನು, ಯಾಕೆ ಬಿಹಾರದಲ್ಲಿ ಈ ಪ್ರಮಾಣದಲ್ಲಿ ಆಕ್ರೋಶ ಬಂತು ಅಂತಂದ್ರೆ, ಬಿಹಾರದಲ್ಲಿ ಸಿ ಮತ್ತು ಡಿ ಗ್ರೂಪ್ ನೌಕರರಿಗೆ ಸೇರುವಂತವರು ಅತಿ ಹೆಚ್ಚಾಗಿ ಕೇಂದ್ರದ ಅನೇಕ ಜಾಬ್ಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ನ ನೌಕರರಿಗೋಸ್ಕರ ಬಹಳ ಬಹಳ ಯುವಕರು ಬರ್ತಾರೆ. ಬಿಹಾರದಲ್ಲಿ ಕಾರ್ಖಾನೆಗಳಲ್ಲಿ ಕೆಲಸ ಮಾಡೋಕ್ಕೆ ಕಾರ್ಖಾನೆಗಳು ಅಲ್ಲಿ ಸ್ಥಾಪನೆ ಜಾಸ್ತಿ ಇಲ್ಲ. ಅವ್ರು ಭಾಳ ಕಡೆಗೆ ನೀವು ಎಲ್ಲೋ ಕಡೆ ನೋಡಿ, ನಮ್ಮ ಕರ್ನಾಟಕದಲ್ಲಿ ನೋಡಿ, ಬೇರೆ ಬೇರೆ ರಾಜ್ಯಗಳಲ್ಲಿ ನೋಡಿ, ಬಿಹಾರದಿಂದ ಬಂದಿರೋರೇ ಹೆಚ್ಚು. ಈ ಪರಿಸ್ಥಿತಿ ಯುವಕರನ್ನ ರೊಚ್ಚಿಗೇರಿಸಿರೋದು, ಅವರು ಡಿಪೆಂಡ್ ಆಗಿದೆ ಈ ಕೆಲಸಕ್ಕೋಸ್ಕರ. ನೀವು ಆ ಕೆಲಸವನ್ನೇ ಈ ಕಟ್ ಮಾಡಿಬಿಟ್ರೆ ನಮ್ಮ ಪರಿಸ್ಥಿತಿ ಏನು ಅನ್ನುವಂಥ ಆಕ್ರೋಶ ಇದು ಬಹಳ ದೊಡ್ಡ ಮಟ್ಟದಲ್ಲಿ ರೊಚ್ಚಿಗೆಬ್ಸಿದೆ.